ನಾನು ಭಾರತಿ, www.learnlikeachild1.blogspot.com ನಿಂದ. ಇವತ್ತು SSLC ರಿಸಲ್ಟ್ ಇಂಪ್ರೂವ್ಮೆಂಟ್ 2018 ಮತ್ತು 19 ಸರಣಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಇದರಲ್ಲಿ ಇವತ್ತಿನ ಘಟಕ ಬಹುಪದೋಕ್ತಿಗಳು. ಈ ಬಹುಪದೋಕ್ತಿಗಳು ಘಟಕದ ಅಂಕಗಳು, ಅಂದರೆ ನಮ್ಮ SSLC ಬೋರ್ಡ್ನಿಂದ ಈ ಘಟಕಕ್ಕೆ ನಿಗದಿತವಾಗಿರುವಂಥ ಅಂಕಗಳು 6. ಈ 6 ಅಂಕಗಳನ್ನು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ 1 ಅಂಕ, 1 MCQ ಪ್ಲಸ್ 1-2 ಅಂಕದ ಪ್ರಶ್ನೆ, 1-2 ಅಂಕದ ಪ್ರಶ್ನೆ, ಅಂದರೆ ಒಟ್ಟು 2 ಅಂಕದ 2 ಪ್ರಶ್ನೆಗಳು, 1 ಅಂಕದ 1 ಪ್ರಶ್ನೆ ಮತ್ತು 1 MCQ. ಈ ರೀತಿಯಾಗಿ ಈ ಬಹುಪದೋಕ್ತಿಗಳು ಘಟಕವನ್ನು ಒಡೆಯಲಾಗಿದೆ. ಜೊತೆಗೆ ಈ ಘಟಕದಲ್ಲಿ ಬರುವಂಥ ಪರಿಕಲ್ಪನೆಗಳು ದತ್ತ ಬಹುಪದೋಕ್ತಿಗಳ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ಬಹುಪದೋಕ್ತಿ ಅಂದರೆ ಏನು, ಬಹುಪದೋಕ್ತಿಯ ಶೂನ್ಯತೆಗಳನ್ನು ಹೇಗೆ ಕಂಡುಹಿಡಿಯೋದು, ಆ ಶೂನ್ಯತೆಗಳ ಅರ್ಥ ಏನು ಅನ್ನೋದೆಲ್ಲವೂ ಕೂಡ ಪಾಠದ ಒಂದು ತಿರುಳಾಗಿದೆ. ಸೊ ಅದರಲ್ಲಿ ಮೊದಲನೆಯ ಬಹುಪದ ಕೇವಲ ದತ್ತ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಅರ್ಥ ಮಾಡಿಕೊಳ್ಳೋದು ಮೊದಲು. ಎರಡನೇದು ಶೂನ್ಯತೆಗಳನ್ನು ಅರ್ಥ ಮಾಡಿಕೊಂಡ್ಮೇಲೆ ಶೂನ್ಯತೆಗಳನ್ನು ಕಂಡುಹಿಡಿಯೋದು ಎರಡನೆಯ ಪರಿಕಲ್ಪನೆ, ಅಂದರೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋದು. ಕಂಡುಹಿಡಿದ ಮೇಲೆ ಈ ಶೂನ್ಯತೆಗಳಿಗೂ ಹಾಗೂ ಒಂದು ಬಹುಪದೋಕ್ತಿಯಲ್ಲಿರುವಂತಹ ಸಹಗುಣಕಗಳಿಗೂ ಏನು ಸಂಬಂಧ ಇದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋದು, ಅದು ಎರಡನೆಯ ಪರಿಕಲ್ಪನೆಯಲ್ಲಿ ಬರುತ್ತೆ. ಇನ್ನು ಮೂರನೆಯ ಪರಿಕಲ್ಪನೆ ಬಹುಪದೋಕ್ತಿಗಳ ಭಾಗಾಕಾರ ಕ್ರಮವಿಧಿ. ನಿಮಗೆ 2 ಬಹುಪದೋಕ್ತಿಗಳನ್ನು ಕೊಡ್ತಾರೆ, 1 ಬಹುಪದೋಕ್ತಿಯಿಂದ 1 ಬಹುಪದೋಕ್ತಿಯನ್ನು ಭಾಗಿಸಬೇಕು. ಭಾಗಿಸಿ ಆದಮೇಲೆ ಸಣ್ಣ ಪುಟ್ಟ ಇತರೆ ಕೆಲಸಗಳು ಕೂಡ ಇರ್ತವೆ, ಬಟ್ ಅದರಲ್ಲಿ ನಿಮಗೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಅಂದರೆ ಬಹುಪದೋಕ್ತಿಯನ್ನು ಭಾಗಾಕಾರ ಮಾಡೋದು. ಇದು ಮೂರನೆಯ ಪರಿಕಲ್ಪನೆ. ಓಕೆ, ಈಗ ಈ 3 ಪರಿಕಲ್ಪನೆಗಳಲ್ಲಿ 1 ಅಂಕದ ಪ್ರಶ್ನೆ ಮತ್ತು MCQ 2 ಅಂಕದ 2 ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ಈ ಕ್ರಿಯೆಯನ್ನು ಹೇಗೆ ಮಾಡೋದು, ಯಾವ ಪರಿಕಲ್ಪನೆ ಸುಲಭವಾಗಿದೆ, ಎಲ್ಲಿ ಪ್ರಶ್ನೆಗಳು ಹೆಚ್ಚಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ, ಈ ಎಲ್ಲವನ್ನೂ ಕೂಡ ನಾವು ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ. ಹಾಗಾದರೆ ಬಹುಪದೋಕ್ತಿಗಳು, ಇಲ್ಲಿ ಪರಿಕಲ್ಪನೆಗಳ ಹಂಚಿಕೆಗನುಗುಣವಾಗಿ ಅಂಕಗಳ ಹಂಚಿಕೆ ಹೇಗಾಗಿದೆ ಅನ್ನೋದನ್ನು ನಾವು ಮೊದಲು ನೋಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ಈ ಪಾಠಕ್ಕೆ ನಾನು ನಿಮಗೆ ಕೊಡುವಂಥ ಒಂದು ಅತ್ಯಂತ ಮುಖ್ಯವಾದ ಸಜೆಷನ್ ಏನು ಅಂತ ಹೇಳಿದ್ರೆ, ಈ ಘಟಕದಲ್ಲಿ ನೀವು ವರ್ಕ್ಡ್ ಎಕ್ಸಾಂಪಲ್, ಅಂದರೆ ಈಗಾಗಲೇ ಅವರು ಮಾಡಿರುವಂತಹ ಉದಾಹರಣೆಗಳಿಗೆ ದಯವಿಟ್ಟು ಹೆಚ್ಚಿನ ಗಮನ ಕೊಡಿ. ಆ ಉದಾಹರಣೆಗಳೇ ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆ ಈ ಘಟಕಕ್ಕೆ ತುಂಬ ಹೆಚ್ಚಾಗಿದೆ. ಸೊ ವರ್ಕ್ಡ್ ಎಕ್ಸಾಂಪಲನ್ನು ಮೊದಲು ಸಾಲ್ವ್ ಮಾಡಿ, ನಂತರ ನೀವು ಎಕ್ಸರ್ಸೈಸನ್ನು ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಇದು ನನ್ನ ಮೊದಲೇ ಸಜೆಷನ್. ಇನ್ನು ಎರಡನೇ ಸಜೆಷನ್ ಅಂತ ಹೇಳಿದ್ರೆ, ಇಲ್ಲಿ 6 ಅಂಕಗಳಿದ್ದಾವೆ. ಎಲ್ಲ ಪಾಠಕ್ಕೂ ಈ ರೀತಿಯಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಈ ಪಾಠದಲ್ಲಿ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ಆ ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸ್ ಬರೋದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ಮೊದಲನೆಯ ಪರಿಕಲ್ಪನೆ ಏನಿದೆಯಲ್ಲ, ದತ್ತ ಬಹುಪದೋಕ್ತಿಗಳ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ, ಇಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ತುಂಬ ಸ್ಕೋಪ್ ಇದೆ. ಅಂದರೆ ಈ ಭಾಗದಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಅತ್ಯಂತ ಸುಲಭವಾಗಿ ತೆಗಿಬಹುದು. ಅಂದರೆ ಒಂದು ವರ್ಗ ಸಮೀಕರಣ ಅಥವಾ ಯಾವುದೇ ಒಂದು ಸಮೀಕರಣವನ್ನು ಕೊಡ್ತಾರೆ, ಇದರಲ್ಲಿ ಎಷ್ಟು ಶೂನ್ಯತೆಗಳಿದ್ದಾವೆ ಕಂಡುಹಿಡೀರಿ, ಜೀರೋಸ್ಗಳನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ. ಇಲ್ಲಾಂದರೆ ಒಂದು ಬಹುಪದೋಕ್ತಿಯನ್ನು ಕೊಡ್ತಾರೆ, ಅದರ ಡಿಗ್ರಿಯನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ. ಇದನ್ನು ನಾವು ಈಗಾಗಲೇ 1 ಅಂಕದ ಪ್ರಶ್ನೆಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ಈ ಭಾಗದಲ್ಲಿ ನಾನು 1 ಅಂಕದ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಾನು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡೋದಿಲ್ಲ, ಆದ್ದರಿಂದ ಇದನ್ನು ನಾನು ಬಿಟ್ಬಿಡ್ತೀನಿ. ಸೊ ಇದು 1 ಅಂಕದ ಪ್ರಶ್ನೆ, ಇಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇದು ನಾನು 1 ಅಂಕಕ್ಕೆ ಮೀಸಲಾಗಿಬಿಟ್ಟೆ. ಇನ್ನು ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ. ಈ ಏರಿಯಾದಲ್ಲಿ 1 ಅಂಕದ ಪ್ರಶ್ನೆಗಳು ಜೊತೆಗೆ 2 ಅಂಕದ ಪ್ರಶ್ನೆಗಳು, ಎರಡಕ್ಕೂ ಕೂಡ ನಮಗೆ ತುಂಬ ಸ್ಕೋಪ್ ಇದೆ. 2 ಅಂಕದ ಪ್ರಶ್ನೆಗಳಂತೂ ಅತ್ಯಂತ ಅದ್ಭುತವಾಗಿ ಇಲ್ಲಿ ಬರ್ತವೆ. ಜೊತೆಗೆ 1 ಅಂಕದ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ತಯಾರು ಮಾಡಬಹುದು. 1 ಅಂಕದ ಪ್ರಶ್ನೆಯಲ್ಲಿ ಸೂತ್ರಗಳನ್ನು ಕೇಳಬಹುದು, ಇಲ್ಲ ಅಂದರೆ ಕೇವಲ ಸಹಗುಣಕಗಳ ಮೊತ್ತ ಮತ್ತು ಗುಣಲಬ್ಧವನ್ನು
ಕಂಡುಹಿಡಿಯುವಂಥ ಅತ್ಯಂತ ಸಣ್ಣ ಸಣ್ಣ ಲೆಕ್ಕಗಳನ್ನು ಕೂಡ ನಾವು ಮಾಡಬಹುದು. ಇದು ಕೂಡ ಒಂದು ಅಂಕಕ್ಕೆ ಬರುತ್ತೆ. ಸೊ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ 1 mark question ಆ್ಯಂಡ್ 2 mark question. ಇನ್ನು ಇಲ್ಲಿ ಬಹುಪದೋಕ್ತಿಗಳ ಭಾಗಾಕಾರ ಕ್ರಮವಿಧಿಗೆ ಬಂದರೆ ಶುದ್ಧವಾಗಿ 2 ಅಂಕಗಳ ಪ್ರಶ್ನೆಗಳೇ ಸಿಗುವಂತಹ ಕ್ಷೇತ್ರ ಇದು. ಇಲ್ಲಿ ನೀವು 1 ಅಂಕದ ಪ್ರಶ್ನೆಯನ್ನು ಹುಡುಕೋದು ಅಥವಾ ಹುಡುಕಿದ್ರೂ ಕೂಡ ಅದು ಅತ್ಯಂತ ಫಿಟ್ ಆಗಿ, ಅಂದರೆ 2 ಅಂಕದ ಪ್ರಶ್ನೆಗೆ ಫಿಟ್ ಆಗೋದು ತುಂಬ ಡೌಟ್ ಇಲ್ಲಿ. ಸೊ ಇದು ಕೇವಲ ಶುದ್ಧವಾದ 1 ಅಂಕವನ್ನು ನಮಗೆ 1 ಅಂಕದ ಪ್ರಶ್ನೆಯನ್ನು ಕೊಡುತ್ತೆ, 3ನೆಯ ಕಾನ್ಸೆಪ್ಟ್ ನಮಗೆ 2 ಅಂಕದ ಪ್ರಶ್ನೆಗಳನ್ನು ಕೊಡುತ್ತೆ, ಬಟ್ 2ನೆಯ ಕಾನ್ಸೆಪ್ಟಲ್ಲಿ ನಮಗೆ ಮಿಕ್ಸ್ಚರ್ 1 ಅಂಕ ಮತ್ತು 2 ಅಂಕದ 2 ಪ್ರಶ್ನೆಗಳು ಸಿಗ್ತವೆ. ಸೊ ಈ ಪ್ರಶ್ನೆಗಳನ್ನು ಇವಾಗ ನೋಡಿ, ಅದರಲ್ಲಿ ನಾನು 2 ಅಂಕದ ಪ್ರಶ್ನೆ 2ನೆಯ ಪರಿಕಲ್ಪನೆಯಲ್ಲಿ ಮತ್ತು 3ನೆಯ ಪರಿಕಲ್ಪನೆಯಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಇವಾಗ ಚರ್ಚೆ ಮಾಡ್ತೀನಿ. ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕೂ ಮುಂಚೆ ನಾನು ನಿಮ್ಮೊಂದಿಗೆ ಒಂದು ಲಾಜಿಕಲ್ ಫ್ಲೋ ಚಾರ್ಟ್ ಅನ್ನು ಚರ್ಚೆ ಮಾಡ್ತೀನಿ. ಈ ಲಾಜಿಕಲ್ ಫ್ಲೋ ಚಾರ್ಟ್ ಪ್ರಶ್ನೆಗಳ ರಚನೆ ಹೇಗಾಗುತ್ತೆ ಅನ್ನೋದನ್ನು ನಮಗೆ ಅತ್ಯಂತ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಮೊದಲು ಈ ಪಾಠ ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಬಹುಪದೋಕ್ತಿಗಳನ್ನು ನಾವು ಮೊದಲು ಬರ್ಕೊಳ್ಳೋಣ. ಬಹುಪದೋಕ್ತಿಗಳಿಂದ ಏನಾಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಸೊ ಮೊದಲು ನಮಗೆ ಬಹುಪದೋಕ್ತಿಗಳು, ನಿಮಗೆ ಗೊತ್ತು ಬಹುಪದೋಕ್ತಿ ಹೇಗಿರುತ್ತೆ ಅಂತ. ಒಂದು ಬಹುಪದೋಕ್ತಿಯನ್ನು ನಾನು ಸ್ಯಾಂಪಲ್ ಬರ್ಕೋತೀನಿ. ಇಲ್ಲಿ ಯಾವುದೋ ಒಂದಿದೆ, ಇದನ್ನೇ ಬರ್ಕೋತೀನಿ. x² + 7x + 10 ಇದೊಂದು ವರ್ಗ ಬಹುಪದೋಕ್ತಿ. ಈ ಬಹುಪದೋಕ್ತಿಯನ್ನು ನಾವು ಇಕ್ವೇಷನ್ ಆಗಿ ಕನ್ವರ್ಟ್ ಮಾಡ್ತೀವಿ, ಸಮೀಕರಣವಾಗಿ ಕನ್ವರ್ಟ್ ಮಾಡ್ತೀವಿ. ಹೇಗೆ ನೋಡಿ, x² + 7x + 10 = 0. 0 ಜೀರೋಗೆ ನಾವು ಇದನ್ನು ಸಮೀಕರಿಸಿ ಬಿಟ್ವಿ ಅಂದರೆ ಇದೇನಾಯ್ತು, ಈಗ ಸಮೀಕರಣ ಆಯಿತು. ರಚನೆಯನ್ನು ಗಮನ ಇಟ್ಟು ನೋಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ, ಸಮೀಕರಣ ಆಯಿತು. ಈ ಸಮೀಕರಣವನ್ನು ನಾನೀಗ ಫ್ಯಾಕ್ಟರೈಸ್ ಮಾಡ್ತೀನಿ, ಅಂದರೆ ಅಪವರ್ತನ ಮಾಡ್ತೀನಿ. ಅಪವರ್ತನ ಮಾಡೋದ್ರಿಂದ ಈ ಸಮೀಕರಣದ ಅಪವರ್ತನಗಳು ನಮಗೆ ಸಿಗ್ತವೆ. ಸೊ ಮುಂದೆ ನಾವು ಏನು ಮಾಡ್ತೀವಿ, ಇದನ್ನು ಅಪವರ್ತನಗಳಾಗಿ ಬದಲಾವಣೆ ಮಾಡ್ತೀವಿ. ಅಪವರ್ತನಗಳನ್ನು ಹೇಗೆ ಮಾಡ್ತೀವಿ ಅನ್ನೋದು ಒಂದು ಮುಂದಿನ ಪ್ರಶ್ನೆ. ಅಪವರ್ತನಗಳನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಮುಂದೆ ಚರ್ಚೆ ಮಾಡ್ತೀನಿ. ಸದ್ಯಕ್ಕಿಷ್ಟು ತಿಳ್ಕೊಳ್ಳಿ, ಅಪವರ್ತನಗಳಾಗಿ ಈ ಸಮೀಕರಣವನ್ನು ನಾವು ಬರೀತೀವಿ. ಅಪವರ್ತನಗಳು ಈ ಸಮೀಕರಣದ ಭಾಗಗಳೇ ಆಗಿರ್ತವೆ. ಈ ಭಾಗಗಳನ್ನು ಪುನಃ ನೀವು ಗುಣಿಸಿದ್ರೆ ನಮಗೆ ಮೊದಲನೆಯ ಸಮೀಕರಣನೇ ಸಿಗುತ್ತೆ. ಬಟ್ ನಾವು ಕೆಲಸ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗಲಿ ಅಂತ ಈ ದತ್ತ ಸಮೀಕರಣವನ್ನು ಅಪವರ್ತನಗಳಾಗಿ ಒಡಿತೀವಿ, ಸರಿನಾ? ಈಗ ಈ ಸಮೀಕರಣದ ಅಪವರ್ತನಗಳು ಏನು ಬರ್ತವೆ ಅನ್ನೋದನ್ನು ಲೆಕ್ಕ ಮಾಡ್ತಾ ಮಾಡ್ತಾ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್, ಈ ಅಪವರ್ತನಗಳನ್ನು ತಗೊಂಡು ಏನು ಮಾಡ್ತೀವಿ ಅಂದರೆ, ಅಪವರ್ತನಗಳನ್ನು ಪುನಃ 0ಗೆ ಸಮೀಕರಿಸಿ. ಅಪವರ್ತನವನ್ನು ಏನು ಮಾಡ್ತೀನಿ, 0ಗೆ ಸಮೀಕರಿಸ್ತೀನಿ. ಅಪವರ್ತನಗಳು = 0. 0ಗೆ ಸಮೀಕರಿಸಿದ್ರೆ ನನಗೇನು ಸಿಗುತ್ತೆ, ಶೂನ್ಯತೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಫ್ಲೋ. ಈ ಶೂನ್ಯತೆಯನ್ನು ತಗೊಂಡು ಮತ್ತೇನು ಮಾಡ್ತೀವಿ ಅಂದರೆ, ಶೂನ್ಯತೆಯನ್ನು ತಗೊಂಡು ಬಹುಪದೋಕ್ತಿಯಲ್ಲಿ ಹಾಕಿ ನೋಡ್ತೀವಿ, ಈ ಸಮೀಕರಣದಲ್ಲಿ ತುಂಬಿ ನೋಡ್ತೀವಿ. ತುಂಬಿ ನೋಡಿದಾಗ ಪೂರ್ತಿ ಸಮೀಕರಣ 0 ಆಗಿಬಿಡುತ್ತೆ. ಹಂಗಾದಾಗ ಈ ಶೂನ್ಯತೆ ಈ ಸಮೀಕರಣದಲ್ಲಿ ಸರಿಯಾಗಿ ಫಿಟ್ ಆಗುತ್ತೆ ಅಂತ ನಮಗೆ ಅರ್ಥ. ಓಕೆ, ಪ್ರಶ್ನೆ ಹೇಗೆ ಬರ್ಬೋದು ಅನ್ನೋದು ಮುಂದಿಂದು ನಮ್ಮ ಸಮಸ್ಯೆ. ಈ ರೀತಿ ನಿಮಗೆ ಒಂದು ಸಮೀಕರಣವನ್ನು ಅಥವಾ ಬಹುಪದೋಕ್ತಿಯನ್ನು ಕೊಡ್ತಾರೆ. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ನೇರವಾಗಿ ಒಂದು ಪ್ರಶ್ನೆ ಕೊಡ್ತಾರೆ. ನೀವೇನು ಮಾಡಬೇಕು, ಬಹುಪದೋಕ್ತಿಯನ್ನು ಬರ್ಕೋಬೇಕು, 0ಗೆ ಇಕ್ವೇಟ್ ಮಾಡಬೇಕು, ಅಂದರೆ ಸಮೀಕರಣ ಮಾಡ್ಕೋಬೇಕು. ಸಮೀಕರಣದಿಂದ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು, ಅಪವರ್ತನಗಳನ್ನು ಪುನಃ 0ಗೆ ಸಮೀಕರಿಸಬೇಕು, ಅದರಿಂದ ಶೂನ್ಯತೆಯನ್ನು ಕಂಡುಹಿಡ್ಕೋಬೇಕು. ಇದು ಒನ್ ವೇ. ಇನ್ನೊಂದು ರೀತಿಯಲ್ಲಿ ಏನು ಮಾಡಬಹುದು ಅಂದರೆ, ನಾನು ಉಲ್ಟಾ ಹೋಗ್ತೀನಿ ನೋಡಿ, ಇವಾಗ ಇದೇ ಎರೋ ಮಾರ್ಕನ್ನು ಉಲ್ಟಾ ತೊಗೊಂಡು ಹೋಗ್ತೀನಿ. ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಶೂನ್ಯತೆಗಳನ್ನು ಅವರೇ ಕೊಡ್ತಾರೆ. ಓಕೆ, ಅವರು ಕೊಟ್ಟಂತಹ ಶೂನ್ಯತೆಗಳನ್ನು ಉಪಯೋಗಿಸ್ಕೊಂಡು ನಾವು ಈ
ಬಹುಪದೋಕ್ತಿಯನ್ನು ರಚನೆ ಮಾಡಬೇಕು. ಸೊ ಟು ವೇ ಇದ್ದಂಗೆ, ಹೀಗೋದ್ರೂ ನಮಗೆ ಮಾಡಕ್ಕೆ ಬರಬೇಕು, ಉಲ್ಟ ಕೂಡ ಮಾಡಕ್ಕೆ ಬರಬೇಕು. ಅಂದರೆ ಬಹುಪದೋಕ್ತಿಯಿಂದ ಶೂನ್ಯತೆಯನ್ನು ಕಂಡುಹಿಡಿಬೇಕು, ಶೂನ್ಯತೆಯನ್ನು ಕೊಟ್ಟರೆ ಬಹುಪದೋಕ್ತಿಯನ್ನು ಬರೆಯೋದಕ್ಕೆ ನಮಗೆ ಬರಬೇಕು. ಎರಡು ರೀತಿಯಿಂದನೂ ಆಯಿತು. ಓಕೆ, ಇಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ತೆಗಿಬೋದು ನೋಡಿ. ಈಗ ಎರಡು ಪ್ರಶ್ನೆಯನ್ನು ನಾನು ಚರ್ಚೆ ಮಾಡಿದೆ. ಸಮೀಕರಣವನ್ನು ಅಥವಾ ಬಹುಪದೋಕ್ತಿಯನ್ನು ಕೊಟ್ಟರೆ ಶೂನ್ಯತೆಯನ್ನು ಕಂಡುಹಿಡಿಬೇಕು, ಶೂನ್ಯತೆಗಳನ್ನು ಕೊಟ್ಟರೆ ಬಹುಪದೋಕ್ತಿಯನ್ನು ರಚನೆ ಮಾಡಬೇಕು. ಇವು ಎರಡು ರೀತಿಯ ಪ್ರಶ್ನೆಗಳು ನಿಮಗೆ ಬರ್ತವೆ. ಇದನ್ನು ಬಿಟ್ಟು ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಅದೇನು ಅಂದರೆ ಇದೇ ಬಹುಪದೋಕ್ತಿಯನ್ನು ಇನ್ನೊಂದು ಸಲ ಬರ್ಕೋತೀನಿ ನೋಡಿ ಇಲ್ಲಿ. ಎಸ್, ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಅವರೇ ಕೊಡ್ತಾರೆ ನಿಮಗೆ. ಈಗ ಉದಾಹರಣೆಗೆ ಏನೋ ಒಂದು 2 - 2, 3 ಹೀಗೆ ಈ ಸಮೀಕರಣದ ಶೂನ್ಯತೆಗಳು ಬಂದವು ಅಂತ ಅಂದ್ಕೊಳ್ಳಿ. ಈ ಶೂನ್ಯತೆಗಳನ್ನು ನಿಮ್ಗೆ ಅವರೇ ಕೊಡ್ತಾರೆ, ಜೊತೆಗೆ ಇದೇ ಸಮೀಕರಣದಲ್ಲಿರುವ ಸಹಗುಣಕಗಳನ್ನು ನೀವು ಆಯ್ಕೋಬೇಕು, ಆಯ್ದುಕೊಳ್ಬೇಕು. ಹೇಗೆ ಆಯ್ದುಕೊಳ್ತೀರಾ ಅಂದರೆ ಎಕ್ಸ್ ಸ್ಕ್ವೇರ್ ಹಿಂದ್ಗಡೆ ಇರುವಂಥ ಸಂಖ್ಯೆಯನ್ನು ಸಹಗುಣಕ ಎ ಅಂತ ಕರಿತೀವಿ. ಇಲ್ಲಿ ಏನೂ ಇಲ್ಲ, ನಾನು 1 ಬರ್ಕೊಂಡೆ. ಆಮೇಲೆ ಎಕ್ಸ್ನ ಹಿಂದ್ಗಡೆ ಇರುವಂತಹ ಸಂಖ್ಯೆಯನ್ನು ನಾವು ಸಹಗುಣಕ ಬಿ ಅಂತ ಕರಿತೀವಿ. ಎಕ್ಸ್ ಇಲ್ಲದೇ ಇರುವಂತಹ ಭಾಗವನ್ನು ಸಿ ಅಂತ ಕರಿತೀವಿ. ಸಂಬಂಧವನ್ನು ಬರೆಯೋದಕ್ಕೆ ಒಂದು ಪ್ರಶ್ನೆ ತಯಾರಾಗುತ್ತೆ. ಕೇವಲ ಸಂಬಂಧವನ್ನು ಬರೆಯೋದಷ್ಟೇ ಅಲ್ಲ, ಬರೆದಿರುವಂಥ ಸಂಬಂಧವನ್ನು ತಾಳೆ ನೋಡೋದಕ್ಕೂ ಕೂಡ ಇನ್ನೊಂದು ಪ್ರಶ್ನೆ ತಯಾರು ಮಾಡಬಹುದು. ಸೊ ಇಲ್ಲಿ ಎರಡು ಪ್ರಶ್ನೆಗಳನ್ನು ನಾವು ಮಾಡಬಹುದು. ಇಲ್ಲಿ ಎರಡು ಪ್ರಶ್ನೆಗಳಾಯಿತು, ಇಲ್ಲಿ ಎರಡು ಪ್ರಶ್ನೆಗಳಾಯಿತು. ಅಂದರೆ ಒಟ್ಟಿನಲ್ಲಿ 4 ವಿಧದ ಪ್ರಶ್ನೆಗಳನ್ನು ಈ ಹೆಡ್ಡಿಂಗಲ್ಲಿ ನಾವು ತೆಗಿಬೋದು. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಇದನ್ನು ಬಿಟ್ಟರೆ ನಮಗೆ ಬಹುಪದೋಕ್ತಿಗಳ ಭಾಗಾಕಾರದಲ್ಲಿ ಏನು ಲಾಜಿಕ್ ಇಲ್ಲ. ಒಂದು ಬಹುಪದೋಕ್ತಿಯನ್ನು ಕೊಡ್ತಾರೆ, ಇನ್ನೊಂದನ್ನು ಕೊಡ್ತಾರೆ, ಒಂದರಿಂದ ಒಂದನ್ನು ಭಾಗಿಸಿ ನಾವು ಬರೆದು ಬಿಟ್ಟರೆ ಅಷ್ಟೇ, ಇನ್ನೇನು ಅದರಲ್ಲಿ ಇಲ್ಲ. ಈ ಬಹುಪದೋಕ್ತಿಗಳಲ್ಲಿ ಇದು ನಾನು ವರ್ಗ ಸಮೀಕರಣದ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ವರ್ಗ ಸಮೀಕರಣ ಅಂದರೆ ಎಕ್ಸ್ನ ತಲೆ ಮೇಲೆ 2 ನೋಡಿ ಇದು. ಅಕಸ್ಮಾತ್ ಇಲ್ಲಿ ಎಕ್ಸ್ನ ತಲೆ ಮೇಲೆ 3 ಇತ್ತು ಅಂದರೆ ಅದು ಕೂಡ ಇದೇ ರೀತಿನೇ ಮಾಡಬೇಕು, ಸ್ವಲ್ಪ ಉದ್ದ, ಇದಕ್ಕಿಂತ ಜಾಸ್ತಿ ಉದ್ದ ಆಗುತ್ತೆ ಅಷ್ಟೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ನೇರವಾಗಿ ಕ್ವಶನ್ ಪೇಪರ್ಗೆ ಯಾವ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೋಡಿ ಅದರಲ್ಲಿ ಒಂದೊಂದು ಪ್ರಶ್ನೆಯನ್ನು ನಾನು ನಿಮಗೆ ಪರಿಹಾರ ಮಾಡಿ ತೋರಿಸ್ತೀನಿ. 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. 2ನೇ ಮತ್ತು 3ನೇ ಪರಿಕಲ್ಪನೆಯ ಮೇಲೆ 1ನೆಯ ಪರಿಕಲ್ಪನೆ 1 ಅಂಕಗಳಿಗೆ ಸೀಮಿತವಾಗಿ ಅದನ್ನು ಬಿಟ್ಬಿಡೋಣ. ಓಕೆ, ಈಗ ಮೊದಲನೇ ಪ್ರಶ್ನೆ ನೋಡಿ. x²+7x+10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಹಾಂ, ಶೂನ್ಯತೆಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇದು ನಮಗೆ ಕೊಟ್ಟಂತಹ ಬಹುಪದೋಕ್ತಿ ಅಲ್ವಾ. ಈ ಬಹುಪದೋಕ್ತಿಯನ್ನು ಸಮೀಕರಣ ಮಾಡಿಕೊಂಡೆ, ಅಂದರೆ =0 ಹಾಕ್ಕೊಂಡೆ. ಹಾಕ್ಕೊಂಡ್ಮೇಲೆ ಇದನ್ನು ನಾವು ಬಿಡಿಸ್ಬೇಕು. ಬಿಡಿಸೋದಕ್ಕೆ ನಮ್ಮ ಹತ್ರ ಸುಮಾರು ವಿಧಾನಗಳಿದ್ದಾವೆ. ಇದು ವರ್ಗ ಸಮೀಕರಣ ಆಗಿರೋದ್ರಿಂದ ವರ್ಗ ಸಮೀಕರಣಗಳನ್ನು ಹೇಗೆ ಬಿಡಿಸ್ತೀವೋ ಹಾಗೆ ಬಿಡಿಸ್ಬೇಕು. ವರ್ಗ ಸಮೀಕರಣಗಳನ್ನು ಅಪವರ್ತನ ವಿಧಾನದಿಂದ ನಾನಿಲ್ಲಿ ಬಿಡಿಸಿದ್ದೀನಿ. ಅಂದರೆ ಈ x²ನ ಸಹಗುಣಕ ಜೊತೆಗೆ ಸಿ ಇವೆರಡನ್ನೂ ಗುಣಿಸ್ಕೋಬೇಕು. 1 × 10 ನಮಗೆ 10 ಬರುತ್ತೆ. ಸೊ 10 ಬರ್ಕೊಂಡಿದ್ದೀನಿ. ಈ 10 ನಾನು ಜೋಡಿ ಮಗ್ಗಿಯಿಂದ ಒಡಿಬೇಕು. 10 ಮಗ್ಗಿನ ಒಡೆಯೋದು ತುಂಬ ಸುಲಭ ಅಲ್ವಾ. 5 ಭಾಗಿಸಿದ್ರೆ 5 × 2 = 10 ಬರುತ್ತೆ ಅಲ್ವಾ. 10 × 10 ಬರುತ್ತೆ. ಕಾಮನ್ ಸೆನ್ಸ್ ಮೇಲೆ ಯೋಚನೆ ಮಾಡಿ. ಇಲ್ಲಿ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಏನು ಬೇಕಾಗಿಲ್ಲ. ಈ 10 ಏನು ಮಾಡಿದ್ರೆ 10 ಬರುತ್ತೆ. 5 × 2 = 10 ಬರುತ್ತೆ. 2 × 5 = 10 ಬರುತ್ತೆ. 10 × 1 = 10 ಬರುತ್ತೆ. 1 × 10 = 10 ಬರುತ್ತೆ. ಆ ಥರ ಯೋಚನೆ ಮಾಡಿ ಮಾಡಿ 2 ನಂಬರನ್ನು ಬರ್ಕೊಂಡ್ರಿ. ಓಕೆ, ಈ 5 ಮತ್ತು 2 ಏನು ಮಾಡಿದ್ರೆ ನಿಮ್ಗೆ 7 ಬರುತ್ತೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಮಧ್ಯಕ್ಕೆ 7 ಇದೆಯಲ್ವಾ, ಅದಕ್ಕೆ ಓಕೆ. ಇವೆರಡನ್ನೂ ಕೂಡಿದ್ರೆ 7 ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಯಿತು. ಕೂಡಬೇಕು ಕೂಡಬೇಕು ಅಂತ ಅಂದರೆ 2 ಸೇಮ್ ಸೈನ್ ಇದ್ದರೆ ಮಾತ್ರ ನಾವು ಕೂಡ್ತೀವಿ. ಸೊ 2 ಪ್ಲಸ್ ಯಾಕೆ ಹಾಕಿದೆ ಅಂದರೆ 7 ಹಿಂದ್ಗಡೆ ಪ್ಲಸ್ ಇದೆ, ಅದಕ್ಕೆ ಇಬ್ರಿಗೂ ನಾನು ಪ್ಲಸ್ ಚಿಹ್ನೆಯನ್ನೇ ಕೊಟ್ಟೆ. ಅಕಸ್ಮಾತ್ ಇಲ್ಲಿ ಮೈನಸ್ ಇದ್ದರೆ ಅವಾಗ ಇಬ್ರಿಗೂ ಮೈನಸ್ ಚಿಹ್ನೆಯನ್ನೇ ಕೊಡ್ತಿದ್ವಿ ಅಲ್ವಾ. ಯಾಕೆ ಅಂದರೆ ಕೂಡು ಅಂತಿದೆ. ಯಾವಾಗ ಕೂಡ್ತೀವಿ? ಇಬ್ರಿಗೂ ಸೇಮ್ ಚಿಹ್ನೆ ಇದ್ದರೆ ಮಾತ್ರ ನಾವು ಕೂಡ್ತೀವಿ ಅದಕ್ಕೆ. ಸೊ +5 + 2 ಬರೆಯುವಂಥ ವಿಧಾನ, ಇಲ್ಲಿ x² ಇದೆಯಲ್ವಾ, ಕೇವಲ ಎಕ್ಸ್ ಹಾಕ್ಕೊಳ್ಳಿ. 1 x ಇಲ್ಲಿ 1 x ಇಲ್ಲಿ x² ಆಯ್ತಲ್ವಾ. ಹೌದು. ಸೊ x+5 x+2 ಇವುಗಳನ್ನು ನಾವು ಅಪವರ್ತನಗಳು ಅಂತ ಕರಿತೀವಿ. ಈ ಅಪವರ್ತನಗಳು ಈ ಸಮೀಕರಣದ ಸುಲಭ ರೂಪಕ್ಕೆ ತಂದಂತಹ
ಸಣ್ಣ ಸಣ್ಣ ತುಕಡಿಗಳು, ಪೀಸ್ಗಳು, ಇವುಗಳನ್ನು ಪುನಃ ನೀವು ಗುಣಿಸಿದ್ರೆ ನಿಮ್ಗೆ ಇದೇ ಸಮೀಕರಣ ಬರುತ್ತೆ. ಓಕೆ, ಈ ಅಪವರ್ತನಗಳನ್ನು ಈಜಿಕ್ವಲ್ ಟು ಜೀರೋ ಮಾಡ್ಕೋಬೇಕು. ಎರಡನ್ನು ಮತ್ತೆ ಜೀರೋಗೆ ಸಮೀಕರಿಸಬೇಕು. ಸಮೀಕರಿಸಿದ ಮೇಲೆ ಚಿಹ್ನೆ ಚೇಂಜ್ ಆಗುತ್ತೆ, ಈ ಒಂದು ಎಕ್ಸಿಗೆ ನಮಗೆ ಬೆಲೆ ಸಿಗುತ್ತೆ. ನೋಡಿ, ಐದನ್ನು ಚಿಹ್ನೆಯಿಂದ ಬಲಭಾಗಕ್ಕೆ ಕಳಿಸಿದ್ರೆ ಮೈನಸ್ ಐದು ಆಗುತ್ತೆ. ಬಟ್ ಇಲ್ಲಿ ಮಾಡುವಂಥ ಪ್ರತಿಯೊಂದು ಹಂತಕ್ಕೂ ಏನು ಅಂಕಗಳು ನಿರ್ದಿಷ್ಟವಾಗಿ ಇಲ್ಲದೆ ಇರೋದ್ರಿಂದ ನಾನು ನೇರವಾಗಿ ಬರೆದಿದ್ದೀನಿ. ಇಲ್ಲಿ ಏನು ನಂಬರ್ ಇದೆಯೋ ಆ ನಂಬರನ್ನು ಚಿಹ್ನೆ ಚೇಂಜ್ ಮಾಡಿ ಬರ್ಕೊಂಡ್ರೆ ಸಾಕು. ಇಲ್ಲಿ ಪ್ಲಸ್ ಐದು ಇದೆ, ಇಲ್ಲಿ ಮೈನಸ್ ಐದು ಮಾಡಿಕೊಂಡೆ. ಇಲ್ಲಿ ಪ್ಲಸ್ ಎರಡು ಇದೆ, ಇಲ್ಲಿ ಮೈನಸ್ ಎರಡು ಮಾಡಿಕೊಂಡೆ. ಸೊ ಎಕ್ಸ್ ಈಜಿಕ್ವಲ್ ಟು ಮೈನಸ್ ಫೈವ್, ಎಕ್ಸ್ ಈಜಿಕ್ವಲ್ ಟು ಮೈನಸ್ ಟೂ ಅನ್ನೋದು ಈ ಸಮೀಕರಣದ ಶೂನ್ಯತೆಗಳು. ಈ ರೀತಿ ಲೆಕ್ಕ ಮಾಡಬೇಕು. ಈಗ ಇದಕ್ಕೆ ವಿರುದ್ಧವಾಗಿ ಶೂನ್ಯತೆಗಳನ್ನು ನಮಗೆ ಕೊಡ್ತಾರೆ, ನಾವು ಸಮೀಕರಣವನ್ನು ತಾಳೆ ನೋಡಬೇಕು. ಹೇಗೆ ತಾಳೆ ನೋಡೋದು ಅಂತ ಹೇಳಿದ್ರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮೈನಸ್ ಎರಡು ಮೈನಸ್ ಐದು ಆದರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಮೊದಲು ಶೂನ್ಯತೆಗಳು ಉಪಯೋಗಿಸ್ಕೊಳ್ಳೋಣ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡ್ಕೊಳ್ಳೋಣ. ಮೊತ್ತ ಅಂದರೆ ಎರಡೂ ಶೂನ್ಯತೆಗಳನ್ನು ಕೂಡಬೇಕು. ಎರಡೂ ಶೂನ್ಯತೆಗಳನ್ನು ಕೂಡಿದ್ರೆ ಮೈನಸ್ ಏಳು ಭಾಗಿಸು ಒಂದು ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಮೈನಸ್ ಬಿ ಬೈ ಎ ಯಾಕೆ ಬರೆದಿದ್ದೀನಿ ಅಂದರೆ ಸೂತ್ರ ಇದೇ ಹಾಗೆ. ಇಲ್ಲಿ ನಮಗೇನು ಬೇಕಾಗಿಲ್ಲ, ಆದರೂ ನಿಮಗೆ ಗೊತ್ತಿರಲಿ ಕೂಡು ಅಂದರೆ ಹೇಗೆ ಕೂಡ್ತಾರೆ ಅಂತ ನಿಮಗೆ ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ನಾನು ಬರೆದಿಟ್ಟಿದ್ದೀನಿ. ಇದು ಬೇಡ ಅಂತ ಅಂದರೆ ಕೇವಲ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳನ್ನು ಬರ್ಕೊಳ್ಳೋದು. ನೇರವಾಗಿ ಮೈನಸ್ ಎರಡು ಮೈನಸ್ ಐದು, ನೋಡಿ ಮೈನಸ್ ಏಳು ನೇರವಾಗಿ ಬಂತು ಅಲ್ವಾ. ಅದೇ ರೀತಿ ಗುಣಲಬ್ಧವನ್ನು, ಅದೇ ಶೂನ್ಯತೆಗಳ ಗುಣಲಬ್ಧ, ಇದು ನಿಮಗೆ ಆಲ್ಫಾ ಬೀಟಾ ಈಜಿಕ್ವಲ್ ಟು ಸಿ ಬೈ ಎ ಅಂತ ಸೂತ್ರ ಬರೆದಿಟ್ಟಿದ್ದೀನಿ. ನಿಮಗೆ ಸೂತ್ರ ಬೇಡ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಆಲ್ಫಾ ಬೀಟಾ ಎರಡನ್ನು ಗುಣಿಸ್ಬಿಡೋದು. ಮೈನಸ್ ಎರಡು ಎರಡು ಇಂಟು ಮೈನಸ್ ಐದು, ಇವೆರಡನ್ನು ಗುಣಿಸಿದ್ರೆ ಹತ್ತು ಬರುತ್ತೆ. ಈಗ ಹತ್ತು ನಮ್ಮ ಹತ್ರ ಇದೆ, ಕೂಡಿದಾಗ ಬಂದಿರುವಂತಹ ಏಳು ಕೂಡ ನಮ್ಮ ಹತ್ರ ಇದೆ. ಸೊ ಈ ಹತ್ತು ಮತ್ತು ಏಳು ನಮ್ಮ ಸಮೀಕರಣದಲ್ಲಿ ಎಲ್ಲಿದ್ದಾವೆ ಅನ್ನೋದನ್ನು ನಾವು ನೋಡಬೇಕು. ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏಳು ಹತ್ತು ನಮ್ಮ ಸಮೀಕರಣದಲ್ಲಿ ಇದ್ದಾವೆ. ಇಲ್ಲಿದೆ ನಮ್ಮ ಸಮೀಕರಣ, ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು. ಆದರೆ ನಮಗೆ ಬಂದಂತಹ ಬೆಲೆ ಎಲ್ಲಿರ್ತವೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಸೂತ್ರ ಬರೆದೆ. ಸೂತ್ರ ಬರೆಯೋದ್ರಿಂದ ಅನುಕೂಲ ಏನು ಅಂತ ಹೇಳಿದ್ರೆ ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತ ಬರ್ಕೊಂಡಿದ್ದೆ ಅಲ್ವಾ. ಇಲ್ಲಿ ಮೈನಸ್ ಏಳು ಮೈನಸ್ ಬಿ ಎರಡು ಸೇಮ್ ಇದ್ದಾವೆ, ಬಿನ ಬೆಲೆ ಏಳು ಅಂತ ಆಯಿತು. ಸೊ ಡೈರೆಕ್ಟಾಗಿ ಬಿ ಏಳು ಇದೆಯಾ ಅಂತ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇದನ್ನೇ ನಾವು ತಾಳೆ ನೋಡೋದು ಅಂತ ಹೇಳ್ತೀವಿ, ಸರಿನಾ. ಈ ರೀತಿ ನಾವು ಮಾಡ್ಕೋಬೋದು. ಇದು ಒಂದು ರೀತಿಯಾದಂತಹ ಲೆಕ್ಕ ಮಾಡೋದು. ಎರಡು ಅಂಕಗಳಿಗೆ ಈ ಲೆಕ್ಕನಾರು ಬರ್ಬೋದು, ಇಲ್ಲ ಈ ಲೆಕ್ಕನಾರು ಬರ್ಬೋದು. ಇನ್ನೊಂದು ಲೆಕ್ಕವನ್ನು ನೋಡೋಣ. ಈ ಲೆಕ್ಕದಲ್ಲಿ ಇಲ್ಲಿದೆ ನೋಡಿ ನಾಲ್ಕನೇ ಲೆಕ್ಕ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇದು ಎರಡು ಅಂಕದ ಅತ್ಯಂತ ಸುಂದರವಾದಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನೀವು ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ನಿಮಗೆ ಶೂನ್ಯತೆಗಳೇನು ಕೊಟ್ಟಿಲ್ಲ ಅವರು, ಅವರೇ ಡೈರೆಕ್ಟಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಬಿಟ್ಟಿದ್ದಾರೆ. ಸೊ ನೇರವಾಗಿ ಸೂತ್ರ ಬರ್ಕೊಳ್ಳೋದು. ವರ್ಗ ಸಮೀಕರಣದ ಸೂತ್ರವನ್ನು ನಾನಿಲ್ಲಿ ಬರೆದಿದ್ದೀನಿ. ವರ್ಗ ಸಮೀಕರಣದ ಸೂತ್ರ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ ಶೂನ್ಯತೆಗಳ ಗುಣಲಬ್ಧ ಈಜಿಕ್ವಲ್ ಟು ಜೀರೋ. ಇದನ್ನು ಹೀಗೂ ಹೇಳ್ಬೋದು, ಎಕ್ಸ್ ಸ್ಕ್ವೇರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಒಂದಾಗಬೇಕಿಲ್ಲಿ, ಯಾಕೆ ಅಂದರೆ ಸಹಗುಣಕ ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಈಜಿಕ್ವಲ್ ಟು ಜೀರೋ. ಸೊ ಏನಿಲ್ಲ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೊತ್ತ, ಮೊತ್ತ ಮೈನಸ್ ಮೂರು, ಎಕ್ಸ್ನ ಹಾಗೆ ಬರೆದಿದ್ದೀನಿ, ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ ಎರಡು ಕೊಟ್ಟಿದ್ದಾರೆ, ಎರಡನ್ನು ತುಂಬಿದೆ. ಸೊ ಸರಳ ರೂಪಕ್ಕೆ ತಂದರೆ ಎಕ್ಸ್ ಸ್ಕ್ವೇರನ್ನು ಹಾಗೆ ಬರೆದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಮೂರು ಎಕ್ಸ್ ಪ್ಲಸ್ ಈ ಎರಡನ್ನು ಹಾಗೆ ಬರ್ಕೊಂಡೆ, ಈಜಿಕ್ವಲ್ ಟು ಜೀರೋ. ನೋಡಿ ವರ್ಗ ಸಮೀಕರಣ ರಚನೆ ಆಯಿತು. ತುಂಬ ಸುಲಭವಾದಂತಹ ಲೆಕ್ಕ. ಇಲ್ಲಿ ಸೂತ್ರ ಬರ್ಕೊಂಡಿರೋದಕ್ಕೆ ಅರ್ಧ ಮಾರ್ಕ್ಸು, ಬೆಲೆಯನ್ನು ತುಂಬಿದ್ದಕ್ಕೆ ಅರ್ಧ ಮಾರ್ಕ್ಸು, ಈ ಸಮೀಕರಣವನ್ನು ಪೂರ್ತಿ ರಚನೆ ಮಾಡಿದ್ದಕ್ಕೆ ಆ್ಯಕ್ಚುಲಿ ಅರ್ಧ ಮಾರ್ಕ್ಸು. ಇಲ್ಲಿ ಇನ್ನೊಂದು ಚೂರು ನಿಮಗೆ ಡಿಫಿಕಲ್ಟಿ ಲೆವೆಲನ್ನು ರೈಸ್ ಮಾಡಿ ಇನ್ನೊಂದು ಅರ್ಧ ಮಾರ್ಕ್ಸ್ ಬರೋ ಹಾಗೆ ಮಾಡಿದ್ರೆ ಇದು ಅತ್ಯಂತ ಸುಲಭವಾದಂತಹ ಒಂದು ಎರಡು ಅಂಕದ ಪ್ರಶ್ನೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಸಂಕೀರ್ಣತೆಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದಾಗ
ಈ ಮೊತ್ತ ಮತ್ತು ಗುಣಲಬ್ಧವನ್ನು ಈ ರೀತಿ ಫ್ರ್ಯಾಕ್ಷನ್ಸಲ್ಲಿ ಕೊಟ್ಟಿರ್ತಾರೆ, ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿರ್ತಾರೆ. ಈ ರೀತಿ ಇವುಗಳನ್ನು ಗುಣಾಕಾರ ಮಾಡೋದು ತುಂಬ ಸುಲಭ. ಕೂಡಬೇಕು ಅಂದಾಗ ಲಸ ತೆಗಿಬೇಕು. ಸೊ ಅಲ್ಲಿ ಸ್ವಲ್ಪ ಸಂಕೀರ್ಣತೆಯನ್ನು ಹೆಚ್ಚು ಮಾಡಿ ಎರಡು ಅಂಕದ ಪ್ರಶ್ನೆಯನ್ನು ನಿಮಗೆ ಬರೋ ಹಾಗೆ ಮಾಡ್ತಾರೆ. ಇದನ್ನು ಬಿಟ್ಟರೆ ಇಲ್ಲಿ ಇನ್ನೊಂದು ಲೆಕ್ಕ ಇದೆ, ಮೂರನೇ ಲೆಕ್ಕ ಸ್ವಲ್ಪ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 3, ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳನ್ನು ಕಂಡುಹಿಡಿದ ಆದಮೇಲೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ. ಅಂದರೆ ನಾವು ಮಾಡಿರುವಂಥ ಒಂದೇ ಲೆಕ್ಕ ಮತ್ತು ಎರಡನೇ ಲೆಕ್ಕ ಎರಡು ಸೇರಿ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಹಾಗಾದರೆ ಇದು ದೊಡ್ಡದಾಗಲ್ವಾ ಲೆಕ್ಕ ಅಂತ ನೀವು ಕೇಳ್ಬೋದು. ಲೆಕ್ಕ ದೊಡ್ಡದಾಗೋದಿಲ್ಲ, ಯಾಕೆ ಅಂದರೆ ಇಲ್ಲಿ ಶೂನ್ಯತೆಯನ್ನು ಕಂಡುಹಿಡಿಯೋದಕ್ಕೆ ನೀವು ಅಪವರ್ತನಗಳನ್ನು ಮಾಡ್ತೀರಲ್ವಾ. ಆ ಅಪವರ್ತನ ಮಾಡುವಂಥ ವಿಧಾನ ತುಂಬ ಸುಲಭವಾಗಿದೆ. ಯಾಕೆ ಅಂದರೆ ಈ ಪೊಲಿನಾಮಿಯಲ್ ಅಥವಾ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ರೂಪದಲ್ಲಿ ಇದೆ. ಹೇಗೆ ಅಂತ ನೋಡಿ, ನಾನು ಮಾಡ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ 3 ಸ್ಕ್ವೇರ್ ಅಂತ ಹಾಕ್ಕೊಳ್ಳೋಣ. ಯಾಕೆಂದರೆ ವರ್ಗಮೂಲ ವರ್ಗ ಯಾವಾಗೂ ಕ್ಯಾನ್ಸಲ್ ಆಗ್ತವೆ, ನಮ್ಮ 3 ನಮಗೆ ಸೇಫ್ ಆಗಿ ಉಳಿತದೆ. ಸೊ ವರ್ಗಮೂಲ ವರ್ಗವನ್ನು ಎರಡು ಅಟ್ ಎ ಟೈಮ್ ಹಾಕಿದ್ರೆ ಏನೂ ತೊಂದರೆ ಇಲ್ಲ. ಸೊ ನೋಡಿ, ಇವಾಗ ಇದು ಎಕ್ಸ್ ಸ್ಕ್ವೇರ್ ಆಯಿತು, ಇದು ರೂಟ್ 3 ಸ್ಕ್ವೇರ್ ಆಯಿತು. ಇದೇ ಥರ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಥರ ಕಾಣಿಸ್ತಾ ಇದೆಯಲ್ವಾ? ಹೌದು. ಇವಾಗ ಇದರ ಉತ್ತರ ಏನು ಅಂದರೆ, ಈ ಒಂದು ಸಮೀಕರಣದ ಉತ್ತರ ಏನು ಅಂದರೆ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ. ಅದೇ ರೀತಿ ಈ ನಮ್ಮ ಸಮೀಕರಣವನ್ನು ಬರ್ಕೊಂಡ್ರೆ ಎಕ್ಸ್ ಪ್ಲಸ್ ರೂಟ್ 3 ಆಮೇಲೆ ಎಕ್ಸ್ ಮೈನಸ್ ರೂಟ್ 3 ಇವುಗಳನ್ನು ಸೊನ್ನೆಗೆ ಸಮೀಕರಿಸಿದ್ರೆ ಚಿಹ್ನೆಯನ್ನು ಚೇಂಜ್ ಮಾಡ್ತೀವಿ. ಎಕ್ಸ್ ಇಜ್ ಇಕ್ವಲ್ ಟು ಮೈನಸ್ ರೂಟ್ 3, ಈ ಸಮೀಕರಣ ಪ್ಲಸ್ 3 ಆಗುತ್ತೆ. ಸೊ ಒಂದು ಮೈನಸ್ 3 ಒಂದು ಪ್ಲಸ್ 3, ಅದು ಸ್ಕ್ವೇರ್ ರೂಟ್ ಆಫ್ ಅಂದರೆ ವರ್ಗಮೂಲ. ಸೊ ಈ ಎರಡು ಶೂನ್ಯತೆಗಳು ನಮಗೆ ಬಂದವು. ಈ ಎರಡೂ ಶೂನ್ಯತೆಗಳು ಸರಿ ಇದಾವೋ ಇಲ್ವೋ ಅನ್ನೋದನ್ನು ಕೂಡ ನಾವಿಲ್ಲಿ ತಾಳೆ ನೋಡಬೇಕಂತೆ. ತಾಳೆ ನೋಡೋದು ಅಂತ ಹೇಳಿದ್ರೆ ಅವರು ಸಮೀಕರಣವನ್ನು ನಮಗೆ ಕೊಟ್ಟಿದ್ದಾರೆ. ಏನು ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಜ್ ಇಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1 ಅಂದರೆ ಎದ ಬೆಲೆ 1, ಬಿ ಇದರಲ್ಲಿ ಇಲ್ಲವೇ ಇಲ್ಲ 0, ಸಿದ ಬೆಲೆ ಮೈನಸ್ 3. ಹಾಗಾದರೆ ಇಲ್ಲಿ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಅವಶ್ಯಕತೆನೇ ಇಲ್ಲ, ಯಾಕೆ ಅಂದರೆ ಬಿನ ಬೆಲೆ 0 ಇದೆ. ಆದರೂ ನಾವು ತಾಳೆ ನೋಡಬೇಕಾಗಿರೋದ್ರಿಂದ ಮೈನಸ್ ರೂಟ್ 3 ಪ್ಲಸ್ ರೂಟ್ 3 ಮಾಡಿ ನೋಡಿ, ಇವೆರಡೂ ಕ್ಯಾನ್ಸಲ್ ಆಗಿ ನಿಮಗೆ 0 ಬರುತ್ತೆ. ಹಾಗೂ ಇವು ಎರಡನ್ನ ಗುಣಲಬ್ಧವನ್ನು ಕಂಡುಹಿಡಿದ್ರೆ ಮೈನಸ್ ರೂಟ್ 3 ಇಂಟು ಮೈನಸ್ ಪ್ಲಸ್ ರೂಟ್ 3 ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ರೂಟ್ 3 ಇಂಟು ರೂಟ್ 3 ಸ್ಕ್ವೇರ್ ಆಗುತ್ತೆ, ವರ್ಗ ವರ್ಗ ಮೂಲ ಹೋಗಿ ನಮಗೆ ಮೈನಸ್ 3 ಉತ್ತರ ಬರುತ್ತೆ. ನಾವು ಮಾಡಿರುವಂಥ ಸಮೀಕರಣ ಸುಲಭ ಸರಿಯಾಗಿದೆ. ಈ ಸಮೀಕರಣದ ಶೂನ್ಯತೆಗಳು ಸರಿಯಾಗಿದ್ದಾವೆ ಮತ್ತು ಜೊತೆಗೆ ಆ ಶೂನ್ಯತೆಗಳು ನಮ್ಮ ಸಹಗುಣಕಗಳೊಂದಿಗೆ ಸಂಬಂಧವನ್ನು ಸರಿಯಾಗಿ ಹೊಂದಿದ್ದಾವೆ ಅನ್ನೋದನ್ನು ಕೂಡ ನಾವು ತಾಳೆ ಮಾಡಿ ತೋರಿಸಿದ್ದೀವಿ. ಬಟ್ ಎಷ್ಟು ಸುಲಭವಾಗಿದೆ ಲೆಕ್ಕ, ಅದಕ್ಕೇ ಅವ್ರು ಏನು ಮಾಡಿದ್ದಾರೆ, ಒಂದು ಅಂಕ ಶೂನ್ಯತೆಗಳನ್ನು ಕಂಡುಹಿಡಿಯೋದಕ್ಕೆ, ಒಂದು ಅಂಕ ತಾಳೆ ನೋಡೋದಕ್ಕೆ. ಸೊ ಎರಡು ಅಂಕಗಳ ಪ್ರಶ್ನೆಯನ್ನು ಮಾಡಿದ್ರೂ ಕೂಡ ಪ್ರಶ್ನೆ ಚಿಕ್ಕದಾಗುತ್ತೆ ನೋಡಿ, ಅಷ್ಟು ಸುಲಭವಾದಂಥ ಪ್ರಶ್ನೆ. ಈ ಪ್ರಶ್ನೆಗೆ ನನ್ನ ಕಡೆಯಿಂದ ಒಂದು ಸ್ಟಾರ್ ಕೊಟ್ಕೊಳ್ಳಿ, ಯಾಕೆಂದರೆ ಈ ವರ್ಷ ಈ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಣ. ಸೊ ಅದೇ ರೀತಿ ಘನ ಬಹುಪದೋಕ್ತಿಗಳಿಗೂ ಕೂಡ ಶೂನ್ಯತೆಯನ್ನು ಪರೀಕ್ಷಿಸಿ ಅಂತ ಒಂದು, ಆಮೇಲೆ ಶೂನ್ಯತೆಯನ್ನು ಅವರೇ ಕೊಟ್ಟು ನೀವು ಸಮೀಕರಣವನ್ನು ತಗೊಂಡು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ. ಇಲ್ಲೇ ಅದೇ ವರ್ಗ ಸಮೀಕರಣಗಳಿಗೆ ಏನೇನು ಮಾಡಿದ್ವೋ ಅದೆಲ್ಲ ಘನ ಸಮೀಕರಣಗಳಿಗೂ ಕೊಟ್ಟಿರ್ತಾರೆ. ಈ ರೀತಿ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಈಗ ಮೂರನೆಯ ಪರಿಕಲ್ಪನೆಯನ್ನು ನೋಡೋಣ. ಮೂರನೆಯ ಪರಿಕಲ್ಪನೆಗೆ ಸಂಬಂಧಪಟ್ಟಂಥ ಲೆಕ್ಕಗಳು 7 ಮತ್ತು 8 ಲೆಕ್ಕಗಳು. 7 ಲೆಕ್ಕದಲ್ಲಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ, ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸಬೇಕು, ಅತ್ಯಂತ ಸುಲಭವಾದಂಥ ಲೆಕ್ಕ. ಈ ಲೆಕ್ಕವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನಿಲ್ಲಿ ವಿವರವಾಗಿ ಚರ್ಚೆ ಮಾಡೋದಿಲ್ಲ, ಯಾಕೆ ಅಂದರೆ ಇದ್ರ ಮೇಲೆ ಒಂದು ಪೂರ್ತಿ ವಿಡಿಯೋನೇ ನಾನು ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೂರ್ತಿ ವಿಡಿಯೋ ಸಿಗುತ್ತೆ, ತುಂಬ ಡೀಟೇಲ್ ಆಗಿ ಅದನ್ನು ಅಧ್ಯಯನ ಮಾಡಬಹುದು ನೀವು. ಜೊತೆಗೆ ಇಲ್ಲಿ ನಾವು ಒಂದು ಕ್ವಶನನ್ನು ನಾನು ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ,
ಒಂದು ಬಹುಪದೋಕ್ತಿಯನ್ನು ನಾವು ಕಿವಿ ಒಳಗೆ ಬರ್ಕೋತೀವಿ, ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸ್ಬೇಕಾದಾಗ ಇನ್ನೊಂದು ಬಹುಪದೋಕ್ತಿಯ ಆರ್ಡರನ್ನು ನಾವು ನೋಡ್ಕೋಬೇಕಾಗುತ್ತೆ. ಒನ್ ಪ್ಲಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇರಬಾರ್ದು, ಅದು ನಮಗೆ ಡಿಕ್ರೀಸಿಂಗ್ ಆರ್ಡರ್ ಅಥವಾ ಇಳಿಕೆ ಕ್ರಮದಲ್ಲಿ ಇರಬೇಕು. ಅದಕ್ಕೆ ಮೊದಲು ಎಕ್ಸ್ ಸ್ಕ್ವೇರ್ ಬರುತ್ತೆ, ಆಮೇಲೆ ಎರಡು ಎಕ್ಸ್ ಬರುತ್ತೆ, ಆಮೇಲೆ ಪ್ಲಸ್ ಒಂದು ಬರುತ್ತೆ. ಈ ರೀತಿ ಬರ್ಕೊಂಡು ನಾವು ಭಾಗಿಸ್ಬೇಕಾಗುತ್ತೆ. ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್. ಇವಾಗ ನೀವು ಸುಲಭವಾಗಿ ಭಾಗಿಸ್ಬೋದು. ಓಕೆ, ಇದರಲ್ಲಿ ಇದು ಏಳನೇ ಲೆಕ್ಕ. ಇನ್ನು ಎಂಟನೇ ಲೆಕ್ಕದಲ್ಲಿ ನಮ್ಗೆ ಏನು ಬರುತ್ತೆ ಅಂದರೆ, ಎರಡು ಶೂನ್ಯತೆಗಳನ್ನು ಅವರೇ ಕೊಟ್ಟಿದ್ದಾರೆ. ಒಂದು ರೂಟ್ ಟು ಇದೆ, ಇನ್ನೊಂದು ಮೈನಸ್ ರೂಟ್ ಟು ಇದೆ. ಈ ಎರಡು ಶೂನ್ಯತೆಗಳನ್ನು ಬಿಟ್ಟು ಉಳಿದ ಶೂನ್ಯತೆಗಳನ್ನು ಕಂಡುಹಿಡಿರಿ ಅಂತ ಹೇಳಿದರೆ ಸಮೀಕರಣ ಬಹುಪದೋಕ್ತಿ ಹೀಗಿದೆ. ಎರಡು ಎಕ್ಸ್ ಘಾತ ನಾಲ್ಕು, ಮೂರು ಎಕ್ಸ್ ಘಾತ ಮೂರು, ಮೈನಸ್ ಮೂರು ಎಕ್ಸ್ ಘಾತ ಎರಡು, ಆಮೇಲೆ ಪ್ಲಸ್ ಆರು ಎಕ್ಸ್ ಮೈನಸ್ ಎರಡು. ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳು ಗೊತ್ತಿದ್ದಾವೆ, ಇನ್ನೂ ಎರಡನ್ನು ನಾವು ಕಂಡುಹಿಡಿಬೇಕು. ಇನ್ನು ಎರಡು ಸಿಗ್ತವೆ ಅನ್ನೋದನ್ನು ನಾನು ಹೇಗೆ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಎಕ್ಸ್ದ ಘಾತವನ್ನು ನೋಡಿ, ಡಿಗ್ರಿ ನಾಲ್ಕಿದೆ, ಹಾಗಾದರೆ ನಮಗೆ ನಾಲ್ಕು ಶೂನ್ಯತೆಗಳು ಬರಬೇಕು ಅಂತ ಅರ್ಥ. ಆಲ್ರೆಡಿ ನಮ್ಮ ಹತ್ರ ಎರಡಿದ್ದಾವೆ, ಇನ್ನೆರಡನ್ನು ಕಂಡುಹಿಡಿಬೇಕು. ಓಕೆ, ಇನ್ನೆರಡನ್ನು ಕಂಡುಹಿಡಿಬೇಕು ಅಂತಾದರೆ ಈ ಮೊದಲೇ ಕೊಟ್ಟಿರುವಂಥ ಎರಡು ಶೂನ್ಯತೆಗಳ ಸಹಾಯವನ್ನು ನಾವು ತಗೋಬೇಕು. ಏನು ಮಾಡ್ತೀವಿ, ಶೂನ್ಯತೆಯನ್ನು ಬರ್ಕೋತೀನಿ, ರೂಟ್ ಎರಡು ಮೈನಸ್ ರೂಟ್ ಎರಡು. ಶೂನ್ಯತೆಯನ್ನು ಅಪವರ್ತನವನ್ನಾಗಿ ಮಾಡ್ತೀನಿ. ಅಪವರ್ತನವನ್ನಾಗಿ ಹೇಗೆ ಮಾಡ್ತೀನಿ ಅಂತ ಗಮನಿಸಬೇಕು ನೀವು. ಎರಡಕ್ಕೂ ನಾನು ಎಕ್ಸನ್ನು ಸೇರಿಸಿದೆ, ಎಕ್ಸನ್ನು ಸೇರಿಸಿದ್ರೆ ಅದು ಅಪವರ್ತನ ಆಗುತ್ತೆ. ಆ್ಯಕ್ಚುಲಿ ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಇತ್ತಲ್ವಾ, ಇಲ್ಲಿ ನಾವು ಮೈನಸ್ ಬರ್ಕೋಬೇಕು. ಇಲ್ಲಿ ಮೈನಸ್ ಇತ್ತಲ್ವಾ, ಇಲ್ಲಿ ಪ್ಲಸ್ ಬರ್ಕೋಬೇಕು. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ನಾನು ಮೊದಲು ಹೇಗಿದೆಯೋ ಹಾಗೆ ಬರೆದು ನಿಮ್ಗೆ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಕ್ಸ್ ಮೈನಸ್ ರೂಟ್ ಟು, ಎಕ್ಸ್ ಪ್ಲಸ್ ರೂಟ್ ಟು. ಸೊ ಇವೆರಡರ ಗುಣಲಬ್ಧ ಪುನಃ ನಿಮಗೆ ಇವೇ ಶೂನ್ಯತೆಗಳನ್ನು ಕೊಡುತ್ತೆ. ಆಯ್ತಲ್ವಾ, ಇವಾಗ ಎಕ್ಸ್ ಪ್ಲಸ್ ರೂಟ್ ಟು, ಎಕ್ಸ್ ಮೈನಸ್ ರೂಟ್ ಟು. ಸೊ ಇವೆರಡನ್ನೂ ನಾವು ಗುಣಿಸ್ಕೊಂಡು ನೋಡಿ, ಗುಣಿಸೇ ಬಿಡ್ತೀನಿ. ಇದು ಎ ಪ್ಲಸ್ ಎ ಮೈನಸ್ ಬಿ, ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನುವಂತಹ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ಇದ್ದಾವೆ. ಅದೆಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬಿಡಿ, ಇವೆರಡನ್ನೂ ಗುಣಿಸ್ರಿ, ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಹಾಕ್ಕೊಳ್ಳಿ, ಇವೆರಡನ್ನೂ ಗುಣಿಸಿ. ನಿಮ್ಗೆ ಯಾವಾಗೂ ಹೇಳಿದ್ದೀನಿ, ಸ್ಕ್ವೇರ್ ಸ್ಕ್ವೇರ್ ಎರಡು ಸಲ ಬಂದರೆ ಸ್ಕ್ವೇರ್ ಫೋರ್ ಆಗುತ್ತೆ, ಅಂದರೆ ನಾಲ್ಕಾಗುತ್ತೆ ಘಾತ. ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಎರಡು ಸಲ ಬಂತು ಅಂದರೆ ಅವೆರಡರ ಗುಣಲಬ್ಧ ಬರೀ ಸಂಖ್ಯೆನೇ ಬರುತ್ತೆ. ಇಲ್ಲಿ ರೂಟ್ ಎರಡು ರೂಟ್ ಎರಡು ಹಿಂಗೆ ತೊಗೊಂಡ್ರೆ ಬರೀ ಎರಡು ಬರುತ್ತೆ, ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು. ಈಗ ನಾವೇನು ಮಾಡಬೇಕು ಅಂದರೆ, ನಮಗೆ ಕೊಟ್ಟಂಥ ಸಮೀಕರಣ ಎರಡು ಎಕ್ಸ್ ಘಾತ ನಾಲ್ಕು ಮೈನಸ್ ಮೂರು ಎಕ್ಸ್ ಘಾತ ಮೂರು ಮೈನಸ್ ಮೂರು ಎಕ್ಸ್ ಘಾತ ಎರಡು ಪ್ಲಸ್ ಆರು ಎಕ್ಸ್ ಮೈನಸ್ ಎರಡನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡರಿಂದ ನಾವು ಭಾಗಿಸ್ಬೇಕು. ಸೊ ಇಲ್ಲಿ ಭಾಗಿಸುವಂಥ ಲೆಕ್ಕ ಹೇಗೆ ಮಾಡಿದ್ವೋ ಹಾಗೇ ಮಾಡಬೇಕು. ಬರೆದು ತೋರಿಸ್ತೀನಿ, ಪೂರ್ತಿ ಭಾಗಾಕಾರವನ್ನು ನಾನು ಮಾಡೋದಿಲ್ಲ. ಹೀಗೆ ಬರ್ಕೊಂಡು ಕಿವಿನಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಅಂತ ಬರ್ಕೋಬೇಕು. ಬರ್ಕೊಂಡು ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಇಂದ ಪೂರ್ತಿ ಸಮೀಕರಣವನ್ನು ಭಾಗಿಸ್ಬೇಕು. ಭಾಗಿಸಿದಾಗ ಬರುವಂಥ ಭಾಗಲಬ್ಧವೇ ನಿಮ್ಮ ಉತ್ತರ. ವೆರಿ ಸಿಂಪಲ್. ಸೊ ಈ ರೀತಿಯಾಗಿ ಲೆಕ್ಕಗಳನ್ನು ಮಾಡಬೇಕು. ಈ ಎಂಟು ಲೆಕ್ಕಗಳಿಂದ ಎರಡು ಲೆಕ್ಕಗಳನ್ನು ನಾನು ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಆಯ್ಕೆ ಮಾಡಿಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಕೊಡಿ, ಮತ್ತು ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಜೊತೆಗೆ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅವರೂ ಕೂಡ ಸ್ವಲ್ಪ ಕಲಿಯೋದಕ್ಕೆ ಸಹಾಯ ಮಾಡಿ. ಜೊತೆಗೆ ನನ್ನ ಅಪ್ಡೇಟನ್ನು ತಕ್ಷಣ ತಗೊಳ್ಳೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.